ಸೊ ಶಾರ್ಟ್ ಹ್ಯಾಂಡಲ್ ಬಾರು, ಬೇಗನೆ ತಿರುಗ್ತು. ಫಾಲೋ ಮೈ ಇನ್ಸ್ಟಾಗ್ರಾಮ್ ಟು ಗೆಟ್ ಕ್ರೇಜಿ ಅಪ್ಡೇಟ್ಸ್. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಒನ್ ಲೈಫ್ ಬ್ರೋ. ಮೈ ಸೆಲ್ಫ್ ಅಕ್ಷಯ್. ಇವತ್ತು ನಾನು ರೈಡ್ ಮಾಡ್ತಿರೋ ಸ್ಕೂಟರ್ ಪಿಯಾಜಿಯೋ ವೆಸ್ಪಾ 125cc ಇಂಜಿನ್ನ, ಆ್ಯಂಡ್ ಇದರೊಳಗೆ 5 ಟೈಪ್ಸ್ ಆಫ್ ವೇರಿಯಂಟ್ ಬರುತ್ತೆ, ಅದ್ರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಕೀ ಈ ಥರ ಕಾಣುತ್ತೆ, ಆರ್ಟ್ ಶೇಪಲ್ಲಿದೆ. ಫಸ್ಟ್ ಕೀ ಹಾಕೋಣ ಬನ್ನಿ. ಆ್ಯಂಡ್ 5 ಟೈಪ್ಸ್ ಆಫ್ ವೇರಿಯಂಟ್ಸ್ ಅಂದರೆ ಇಂಜಿನ್ ಸೇಮ್ ಇರುತ್ತೆ, ಕಲರು ಮತ್ತು ಗ್ರಾಫಿಕ್ಕು ಮತ್ತು ಮುಂದಗಡೆ ಹೆಡ್ ಲೈಟು ಎಲ್ಲ ಡಿಫ್ರೆಂಟ್ ಬರುತ್ತೆ. ಆ್ಯಂಡ್ ವೇರಿಯಂಟ್ಸ್ ನೇಮ್ ವಿಚಾರಕ್ಕೆ ಬಂದಾಗ ಅರ್ಬನ್ ಕ್ಲಬ್ ಅಂತ ಒಂದು ಬರುತ್ತೆ, ಝೆಡ್ ಎಕ್ಸ್ ಅಂತ ಬರುತ್ತೆ, ಎಸ್ ಎಕ್ಸ್ ಎಲ್ ಅಂತ ಬರುತ್ತೆ, ವಿ ಎಕ್ಸ್ ಎಲ್ ಅಂತ ಬರುತ್ತೆ, ರೇಸಿಂಗ್ ಅಂತ ಒಂದು ಬರುತ್ತೆ. ಆ್ಯಂಡ್ ನಾನು ಈಗ ರಿವ್ಯೂ ಮಾಡ್ತಿರೋ ಸ್ಕೂಟರು ಪಿಯಾಜಿಯೋ ವೆಸ್ಪಾ ಝೆಡ್ ಎಕ್ಸ್ ವೇರಿಯಂಟ್. ಆ್ಯಂಡ್ ಫ್ರಂಟಿಂದ ಈ ಥರ ಕಾಣುತ್ತೆ, ಹೆಡ್ ಲೈಟು ಆಲಿಜನ್ ಬಲ್ಪು, ಆ ಹೆಡ್ ಲೈಟೇ ಡೇ ಟೈಮ್ ರನ್ನಿಂಗ್ ಲೈಟ್ ಥರ ಪ್ರೊಜೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಫ್ರಂಟಿಂದ ಗಾಡಿ ಈ ಥರ ಕಾಣುತ್ತೆ, ಪಿಯಾಜಿಯೋ ಅಂತ ರಿಟರ್ನ್ ಮಾಡಿದ್ದಾರೆ, ಆ್ಯಂಡ್ ವೆಸ್ಪಾ ಅಂತ ರಿಟರ್ನ್ ಮಾಡಿದ್ದಾರೆ. ನೋಡ್ಬೋದು ಕ್ರೋಮಲ್ ಕಂಪ್ಲೀಟ್ ಮಾಡಿದ್ದಾರೆ. ಇಂಡಿಕೇಟರ್ ವಿಚಾರಕ್ಕೆ ಬಂದಾಗ ಫುಲ್ಲು ಆಲಿಜನ್ ಬಲ್ಬ್ ಬರುತ್ತೆ, ಆ್ಯಂಡ್ ಈ ಥರ ಕಾಣುತ್ತೆ ನೋಡಿ. ಮುಂದಡೆ ಫ್ರಂಟ್ ಫೆಂಡರ್ ಮೇಲೆ ಕ್ರೋಮಲ್ ಕಂಪ್ಲೀಟ್ ಮಾಡಿದ್ದಾರೆ, ಸೊ ಸೌಂಡ್ ಕೇಳ್ಬೋದು ಫೆಂಡರ್ದು, ಆ್ಯಂಡ್ ಬಾಡಿದು ಸೌಂಡ್ ಕೇಳ್ಬೋದು, ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆ್ಯಂಡ್ ಸೈಡ್ ಪ್ರೊಫೈಲಿಂದ ಗಾಡಿ ಈ ಥರ ಕಾಣುತ್ತೆ. ಆ್ಯಂಡ್ ಈ ಗಾಡಿಯ ಫ್ರಂಟ್ ಸಸ್ಪೆನ್ಷನ್ ಬಂದು ಹೈಡ್ರಾಲಿಕ್ ಸಿಂಗಲ್ ಸೈಡ್ ಆರ್ಮ್ ಫ್ರಂಟ್ ಸಸ್ಪೆನ್ಷನ್ ಅಂತ ಕರೀತಾರೆ. ಫ್ರಂಟ್ ಬ್ರೇಕ್ ವಿಚಾರಕ್ಕೆ ಬಂದಾಗ ಡಿಸ್ ಬ್ರೇಕ್ ಕೊಟ್ಟಿದ್ದಾರೆ, ಆ್ಯಂಡ್ ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಇದರಲ್ಲಿ ಇದೆ. ಆ್ಯಂಡ್ ಫ್ರಂಟು ವೆಸ್ಪಾ ಅಂತ ಕ್ರೋಮಲ್ ರಿಟರ್ನ್ ಮಾಡಿದ್ದಾರೆ, ನೋಡ್ಬೋದು. ಆ್ಯಂಡ್ ಇದು ಟ್ರಯಾಂಗಲ್ ಅಲಾಯ್ ವೀಲ್ಸ್ ಅಂತ ಕರೀತಾರೆ, ಲೈಕ್ 3 ವಿಂಗ್ಸ್ ಥರ ಇದೆ. ಆ್ಯಂಡ್ ಸೈಡ್ ಪ್ರೊಫೈಲ್ ಈ ಥರ ಕಾಣುತ್ತೆ, ನೀವು ಮೆಟೀರಿಯಲ್ ನೋಡ್ಬೋದು ಯಾವ ಥರ ಬಿಲ್ಡ್ ಕ್ವಾಲಿಟಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಪಿಯಾಜಿ ಆದವರು. ಆ್ಯಂಡ್ ಸೈಡ್ ಪ್ರೊಫೈಲ್ ಈ ಥರ ಕಾಣುತ್ತೆ, ಈ ಕಲರ್ ಬಂದುಬಿಟ್ಟು ಪಿಂಕ್ ಕಲರ್ ಅಂತ. ಆ್ಯಂಡ್ ಬ್ಯಾಕ್ ಸೈಡ್ ಪಿಲಿಯನ್ ಫುಟ್ಬಾಲ್ ಕೊಟ್ಟಿದ್ದಾರೆ, ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ, ಸೈಡ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಆ್ಯಂಡ್ ಸೆಂಟರ್ ಸ್ಟ್ಯಾಂಡನ್ನು ಕೊಟ್ಟಿದ್ದಾರೆ. ಇನ್ನು ಇಂಜಿನ್ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂದಾಗಿದ್ದು 125cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಏರ್ ಕೂಲ್ಡ್ 3 ವ್ಯಾಲ್ BS6 FY ಇಂಜಿನ್ ಇದು. ಮ್ಯಾಕ್ಸಿಮಮ್ ಪವರು 9 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ, ಮ್ಯಾಕ್ಸಿಮಮ್ ಟಾರ್ಕು 9 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಈ ಗಾಡಿ ಒಳಗೆ ಕಿಕ್ ಸ್ಟಾರ್ಟರ್ಗೂ ಕೊಟ್ಟಿದ್ದಾರೆ, ಆ್ಯಂಡ್ ಸೆಲ್ಫ್ ಸ್ಟಾರ್ಟು ಇದೆ. ಆ್ಯಂಡ್ ಮೇನ್ಲಿ ಇದು CVT ಗೇರ್ ಬಾಕ್ಸ್ ಬರುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಸ್ಪ್ರಿಂಗ್ ಸಸ್ಪೆನ್ಷನ್ ನೋಡ್ಬೋದು. ಆ್ಯಂಡ್ ಬ್ಯಾಕ್ ಸೈಡು ಸಿಂಗಲ್ ಚಾನಲ್ ಬ್ರೇಕಿಂಗ್ ಸಿಸ್ಟಮ್. ಆ್ಯಂಡ್ ಬಾಡಿ ಮೇಲೆ ZX 3VTEC ಅಂತ ರಿಟರ್ನ್ ಮಾಡಿದ್ದಾರೆ, ಯಾಕಂದರೆ ಇದು 3 valve ಇಂಜಿನು. ಆ್ಯಂಡ್ ರಿಫ್ಲೆಕ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಗಾಡಿ ಮಾತ್ರ ಇಂಜಿನಿಯಲ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಬ್ಯಾಕ್ ಸೈಡು ಆ್ಯಂಕ್ರೆಸ್ ವಿಚಾರಕ್ಕೆ ಬಂದಾಗ ಕ್ರೋಮಲ್ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ವೆಸ್ಪಾ ಅಂತ ರಿಟರ್ನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಲೈಟ್ ವಿಚಾರಕ್ಕೆ ಬಂದಾಗ ಆಲಿಜನ್ ಬಲ್ಪು ಆ್ಯಂಡ್ ಕ್ರೋಮಲ್ ಕಂಪ್ಲೀಟ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಟೈಲ್ ಲ್ಯಾಂಪು ಆ್ಯಂಡ್ ಇಂಡಿಕೇಟರು ಆಲಿಜನ್ ಬಲ್ಪು. ವೆಸ್ಪಾ ಅಂತ ರಿಟರ್ನ್ ಮಾಡಿದ್ದಾರೆ, ಕ್ರೋಮಲ್ ಕಂಪ್ಲೀಟ್ ಮಾಡಿದ್ದಾರೆ. ಬ್ಯಾಕ್ ಸೈಡು 10-inch ಟೈರ್ ಪ್ರೊಫೈಲು, ಫ್ರಂಟು 10-inch ಟೈರ್ ಪ್ರೊಫೈಲು. ಆ್ಯಂಡ್ ಅಲಾಯ್ ವೀಲ್ಸು ನೋಡಿ, ಈ ಥರ ಟೈಲ್ ಲ್ಯಾಂಪ್ ಕಾಣುತ್ತೆ. ಎಕ್ಸಾಸ್ಟು ಕ್ರೋಮಲ್ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಸೀಟ್ಸ್ ಎಲ್ಲ ಸಖತ್ತಾಗಿದೆ. ಆ್ಯಂಡ್ ಫ್ರಂಟು ಇಲ್ಲಿ ಸೀಟಲ್ಲಿ ಹುಕ್ಕು ಕೊಟ್ಟಿದ್ದಾರೆ, ಇದೊಂಥರ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಪಿಲಿಯನ್ ಫುಟ್ಹೋಲ್ಡ್ ಎಲ್ಲ ಕೊಟ್ಟಿದ್ದಾರೆ, ರಿಫ್ಲೆಕ್ಟರ್ಸ್ ಇದೆ. ಆ್ಯಂಡ್ ಫ್ರಂಟು ಮತ್ತು ಬ್ಯಾಕು ಟೈಪ್ ಪ್ರೊಫೈಲ್ ವಿಚಾರಕ್ಕೆ ಬಂದಾಗ ಸೇಮ್ 10-inch ಟೈಪ್ ಪ್ರೊಫೈಲು. ಆ್ಯಂಡ್ ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಈ ಥರ ಕಾಣುತ್ತೆ, ಸ್ಪೀಡೋಮೀಟರ್ ಇದೆ, ಫ್ಯೂಯಲ್ ಗೇಜ್ ಇದೆ, ಆ್ಯಂಡ್ ಇಂಡಿಕೇಟರ್ಸ್ ನಾರ್ಮಲ್ ಎಲ್ಲ ಗಾಡಿಗೆ ಏನೇನಿರುತ್ತೋ ಅದೇ ಇದೆ. ಆ್ಯಂಡ್ ಸ್ವಿಚಸ್ ಕ್ವಾಲಿಟೀಸ್ ವಿಚಾರಕ್ಕೆ ಬಂದಾಗ ತುಂಬ ಪ್ರೀಮಿಯಮ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಮೆಕ್ಯಾನಿಸಮು ಡಿಫ್ರೆಂಟ್ ಆಗಿದೆ, ಸೊ ಆರನ್ ನೋಡಿ ಈ ಥರ ಇದೆ. ಆ್ಯಂಡ್ ಕ್ರೋಮಲ್ಲಿ ಹ್ಯಾಂಡಲ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಇದು ಸೆಲ್ಫ್ ಸ್ಟಾರ್ಟು. ಆ್ಯಂಡ್ ಫ್ರಂಟು ಇಲ್ಲಿ ಕ್ರೋಮಲ್ ಕಂಪ್ಲೀಟ್ ಮಾಡಿದ್ದಾರೆ ಬಾಡಿನ. ಆ್ಯಂಡ್ ಗಾಡಿ ಒಂದು ಸ್ವಲ್ಪ ರೆಟ್ರೋಲ್ಲೂ ಕೊಟ್ಟಿದ್ದಾರೆ, ಆ್ಯಂಡ್ ಪಾಪ್ ಸ್ಟೈಲಲ್ಲೂ ಕೊಟ್ಟಿದ್ದಾರೆ, ಆ್ಯಂಡ್ ಈಗಿನ ಅರ್ಬನ್ ಸ್ಟೈಲಲ್ಲೂ ಕೊಟ್ಟಿದ್ದಾರೆ. ಆ್ಯಂಡ್ ಈ ಗಾಡಿ ಹೇಳಬೇಕು ಅಂದರೆ ನೋಡೋಕೆ ರೆಟ್ರೋ ಥರ ಇದೆ, ಬಟ್ ಇದು ಫುಲ್ಲು ಈಗಿನ ಮಾಡರ್ನ್ ಸ್ಟೈಲಲ್ಲಿ ಇಂಜಿನ್ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಸ್ಟೋರೇಜ್ ಸ್ಪೇಸ್ ಇದೆ. ಆ್ಯಂಡ್ ಡಿಕ್ಕಿ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಸಪ್ರೇಟ್ ಯೂನಿಟ್ ಅದನ್ನು ಕೊಟ್ಟಿದ್ದಾರೆ, ಸೀಟಲ್ಲೇ ಕೊಟ್ಟಿದ್ದಾರೆ.
ಸೊ ಯಾವ ಥರ ಓಪನ್ ಮಾಡೋದು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಸೊ ಈ ಥರ ಕೀ ಹಾಕಬೇಕು, ಈ ಥರ ಓಪನ್ ಮಾಡಬೇಕು. ಆ್ಯಂಡ್ ನೋಡಿ, ಫುಲ್ ಸೈಜ್ ಹೆಲ್ಮೆಟ್ ಇಡ್ಸುತ್ತೆ. ಆ್ಯಂಡ್ ಫ್ಯೂಯಲ್ ಇದು ಇಲ್ಲೇ ಕೊಟ್ಟಿದ್ದಾರೆ, ಫ್ಯೂಯಲ್ಲು ಸೀಟ್ನ ಓಪನ್ ಮಾಡಿ ಫ್ಯೂಯಲ್ ಹಾಕಿಸ್ಕೊಬೇಕು. ಇದರ ಕೆಪ್ಯಾಸಿಟಿ ಬಂದುಬಿಟ್ಟು 7.4 liters ಫ್ಯೂಯಲ್ ಟ್ಯಾಂಕ್ ಕೆಪ್ಯಾಸಿಟಿ ಇಡ್ಸುತ್ತೆ. ಆ್ಯಂಡ್ ಗಾಡಿ ಮಾತ್ರ ಪ್ರೀಮಿಯಮಾಗಿ ಕಂಪ್ಲೀಟ್ ಮಾಡಿದ್ದಾರೆ, ನೋಡ್ಬೋದು. ಈ ಸೆಂಟರ್ ಪಾರ್ಟು ರಬ್ಬರ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಆ್ಯಂಡ್ ಪ್ರೀಮಿಯಮಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು, ಸೀಟಲ್ಲೇ ಉಕ್ಕು ಕೊಟ್ಟಿದ್ದಾರೆ. ಆ್ಯಂಡ್ ಮೇನ್ಲಿ ಇದು ಇಟಾಲಿಯನ್ ಕಂಪನಿ, ಅಂಡರ್ ಪಿಯಾಜಿಯೋ ಬರುತ್ತೆ. ಪಿಯಾಜಿಯೋ ಕೆಳಗಡೆ ವೆಸ್ಪಾ ಮತ್ತು ಏಪ್ರಿಲಿಯಾ ಎರಡು ಕಂಪನಿ ಬರುತ್ತೆ. ಆ್ಯಂಡ್ ವೆಸ್ಪಾ 125 cc ಟಾಪ್ ಸ್ಪೀಡ್ ಬಂದು 90 km/h ಹೋಗುತ್ತೆ. ಆ್ಯಂಡ್ ಮೈಲೇಜು 50 km/l ಕೊಡುತ್ತೆ. ಆ್ಯಂಡ್ ಇದರೊಳಗೆ 7 types ಆಫ್ ಕಲರ್ ಬರುತ್ತೆ. ಮೇನ್ಲಿ ಇದು 3VTEC BS6 125 cc ಇಂಜಿನು ಆ್ಯಂಡ್ ಅಲ್ಯೂಮಿನಿಯಂ 3-spoke ವೀಲ್ ಬರುತ್ತೆ. ಕ್ರೋಮ್ ಮಿರರ್ಸ್ ಬರುತ್ತೆ, ಡಿಸ್ಕ್ ಬ್ರೇಕ್ ಬರುತ್ತೆ, 10-inch ಟೈರ್ ಪ್ರೊಫೈಲು, ಟ್ಯೂಬ್ಲೆಸ್ ಟೈರು. ನೋಡೋಕೆ ರೆಟ್ರೋ ಥರ ಇದೆ, ಬಟ್ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಲೆಟ್ಸ್ ಗೋ ಫಾರ್ ರೈಡ್. ಸೊ ದಿಸ್ ಇಸ್ ದಿ ಕೇ, ಬನ್ನಿ ರೈಡಿಗೆ ಹೋಗೋಣ. ಸೊ ಸೈಲೆಂಟ್ ಸ್ಟಾರ್ಟ್ ಇದು. ರೈಡ್ ಚೆನ್ನಾಗಿದೆ. ಓಕೆ, ಗಾಡಿ ಶಾರ್ಟ್ ಹ್ಯಾಂಡಲ್ ಬಾರು, ನೋಡಕ್ಕೆ ಚಿಕ್ಕದಾಗಿದೆ ಬಟ್ ಕುತ್ಕೊಂಡು ಓಡಿಸೋ ಕಂಫರ್ಟ್ ಇದೆ. ಆ್ಯಂಡ್ ಆ್ಯಕ್ಚುಲಿ ಇದು ಬರೇ ಹುಡುಗಿಯರ ಓಡಿಸ್ಬೋದು ಅಂತ ಹೇಳ್ತಾರೆ ಎಲ್ಲರೂ, ಬಟ್ ನಾನು ಹೇಳ್ತೀನಿ ಎಲ್ಲರೂ ಓಡಿಸ್ಬೋದು, ಅಷ್ಟು ಕಂಫರ್ಟಬಲ್ ಆಗಿದೆ. ಸೊ ಬರೇ ಹುಡುಗಿಯರಲ್ಲ, ಹುಡುಗರು ಓಡಿಸ್ಬೋದು, ಅಷ್ಟು ಕಂಫರ್ಟ್ ಇದೆ. ಆ್ಯಂಡ್ ಸ್ಪೀಡೋಮೀಟರ್ ಎಲ್ಲ ವಿಸಿಬಿಲಿಟಿ ಚೆನ್ನಾಗಿದೆ. ಆ್ಯಂಡ್ ಇದು ವೆಸ್ಪಾ 125, ಪವರ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ನಾರ್ಮಲ್ ಗಾಡಿ ಥರ ಇದು ಇಲ್ಲ, ಒಂದು ಸ್ವಲ್ಪ ಕ್ಲಾಸಿ ಲುಕ್ ಇದೆ. ಯಾಕಂದರೆ ಸ್ಪೀಡೋಮೀಟರು, ಹ್ಯಾಂಡ್ಲ್ ಬಾರು ಅವೆಲ್ಲ ನೋಡಿದ್ರೆ ಕ್ರೋಮಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಚಿಕ್ಕ ಚಿಕ್ಕ ಏನೋ ಸಂದಿಯಲ್ಲಿ ಅಥವಾ ಈ ಟ್ರಾಫಿಕ್ಕಲ್ಲಿ ಈ ಗಾಡಿನ ತಗೊಂಡೋಗ್ಬೋದು. ಯಾಕಂದರೆ ಲಾಂಗ್ ಬಾಡಿ ಅಲ್ಲ, ಶಾರ್ಟ್ ಬಾಡಿ ಇದು. ಶಾರ್ಟ್ ಬಾಡಿ ಆಗಿದ್ರು ಪವರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ರೋಡ್ ಗ್ರಿಪ್ ಚೆನ್ನಾಗಿದೆ ನಾನು ಓಡಿಸಿದಾಗ. ಆ್ಯಂಡ್ ಫ್ರಂಟು ಡಿಸ್ಕ್ ಬರುತ್ತೆ, ಬ್ರೇಕು. ಆ್ಯಂಡ್ ಕಂಫರ್ಟ್ ಕೊಡುತ್ತೆ ನನಗೆ ಮೇನ್ಲಿ ಓಡಿಸ್ಬೇಕಾರೆ. ನೋಡಿ, ಚಿಕ್ಕ ಗಾಡಿ ಅಂತ ಏನು ಇದು ಅನ್ಕಂಫರ್ಟಬಲ್ ಆಗ್ತಿಲ್ಲ, ತುಂಬ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಡೈಲಿ ಕಂಪ್ಯೂಟಿಂಗಿಗೆ ಚೆನ್ನಾಗಿದೆ. ಆ್ಯಂಡ್ ಟರ್ನಿಂಗ್ ಎಲ್ಲ ನೋಡಿ, ಚೆನ್ನಾಗಿ ತಾಣ್ಬೋದು. ಈ ಗಾಡಿದು ಎಕ್ಸಾಸ್ಟ್ ಕೇಳೋಕ್ಕೆ ಸಖತ್ತಾಗಿದೆ. ಡೈಲಿ ಆಫೀಸ್ಗೆ ಹೋಗಿ ಬರೋಕ್ಕೆಲ್ಲ ಈ ಗಾಡಿ ಚೆನ್ನಾಗಿದೆ. ಆ್ಯಂಡ್ ಒಂದು ಸ್ವಲ್ಪ ಲೈಟ್ ವೈಟ್ ಇರೋದ್ರಿಂದ ಹುಡುಗಿಯರು ಓಡಿಸೋಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಹುಡುಗರಿಗೆ ಒಂಚೂರು ವೆಯ್ಟ್ ಬೇಕು. ಇಟ್ಸ್ ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಏನೋ ಅದಕ್ಕಿಂತ ಜಾಸ್ತಿನೇ ಇದೆ. ಆ್ಯಂಡ್ ಟರ್ನಿಂಗ್ ನೋಡೋಣ ಬನ್ನಿ. ಸೊ ಶಾರ್ಟ್ ಹ್ಯಾಂಡಲ್ ಬಾರು, ಬೇಗನೆ ತಿರುಗ್ತು. ಆ್ಯಂಡ್ ಸೀಟಿಂಗ್ ಪೋಸ್ಚರ್ ಅಪ್ರೈಟ್ ಇದೆ, ಚೆನ್ನಾಗಿದೆ ಓಡಿಸೋಕ್ಕೆ. ಅಂದರೆ ಎಲ್ಲ ಕ್ಯಾಟಗರಿ, ಅಂದರೆ ಬರೇ ಹುಡುಗರು ಹುಡುಗಿಯರು ಅಂತ ಅಲ್ಲ, ನಾರ್ಮಲ್ ಏನು ಆಫೀಸ್ಗೆ ಹೋಗೋಕ್ಕೆಲ್ಲ ಒಂದು 45-50 ಏಜ್ ಅವರು ತಗೊಂಡೋಗ್ಬೋದು. 60 years ಆಗಿರುತ್ತಲ್ಲ ಏಜು, ಅವರಿಗೆ ಓಡಿಸೋಕ್ಕೆ ಈ ಗಾಡಿ ಕಂಫರ್ಟ್ ಇದೆ. ಯಾಕಂದರೆ ಲೈಟ್ ವೈಟ್ ಆಗಿದೆ, ಪೆಟ್ರೋಲ್ ಗಾಡಿ. ಆ್ಯಂಡ್ 125 cc ಚೆನ್ನಾಗಿದೆ. ಆ್ಯಂಡ್ ಲೈಟ್ ವೈಟ್ ಆಗಿದೆ ಮೇನ್ಲಿ.
ಮೆಟಲ್ ಬಾಡಿ ಆಗಿದ್ರೂ ಲೇಟ್ ವೇಟ್ ಆಗಿ ಕೊಟ್ಟಿದ್ದಾರೆ ಗಾಡಿನ. ಆ್ಯಂಡ್ ಇದು ಎಲ್ಲ ಕೆಟಗರಿ ಪೀಪಲ್ಸು ಓಡಿಸ್ಬೋದು ಇದನ್ನ. ಆ್ಯಂಡ್ ಪ್ರೈಸ್ ವೈಸು ಚೆನ್ನಾಗಿದೆ. ಸೊ ಇಂಡಿಕೇಟರ್ಸ್ ಎಲ್ಲ ಚೆನ್ನಾಗಿದೆ. ಮಿರರ್ಸು ವಿಸಿಬಿಲಿಟಿ ಇದೆ, ಬಟ್ ಈ ಗಾಡಿ ಒಳಗೆ ಮಿರರ್ಸ್ ಹಾಕಿಲ್ಲ. ಆ್ಯಂಡ್ ರೋಡ್ ಗ್ರಿಪ್ ಇದೆ, ಸ್ಕಿಡ್ ಆಗುತ್ತೆ ಅಂತ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಟೈರ್ ಪ್ರೊಫೈಲ್ ದೊಡ್ಡದಾಗಿ ಕೊಟ್ಟಿರೋದ್ರಿಂದ ಚೆನ್ನಾಗಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.